ಶಾಂತಿ. ನಾನು ಸಫಲತಾ ಸ್ವರೂಪ ಆತ್ಮನಾಗಿದ್ದೇನೆ. ಸದಾ ಸಫಲತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ಈ ಭೌತಿಕ ಜಗತ್ತಿನ ಎಲ್ಲಾ ವಿಚಾರಗಳಿಂದ ದೂರಾಗಿ ಅಂತರ್ಚಕ್ಷುವಿನಿಂದ ಸ್ವಯಂನ್ನು ನೋಡಿಕೊಳ್ಳುತ್ತಿದ್ದೇನೆ. ಭ್ರುಕುಟಿಯ ಮಧ್ಯದಲ್ಲಿ ಅಕಾಲ ಸಿಂಹಾಸನದಲ್ಲಿ ವಿರಾಜಮಾನನಾಗಿರುವ ಆತ್ಮಜ್ಯೋತಿ ನಾನು. ಆತ್ಮಜ್ಯೋತಿಯಾದ ನಾನು ಸದಾ ಸಫಲತಾ ಸ್ವರೂಪ ಸ್ಥಿತಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ಈ ದೇಹದಿಂದ ಭಿನ್ನನಾಗಿ ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಸೂಕ್ಷ್ಮ ದೇವತಾ ಸ್ವರೂಪವನ್ನು ಧಾರಣೆ ಮಾಡಿಕೊಂಡು ಈ ಭೌತಿಕ ಜಗತ್ತಿನಿಂದ ಮೇಲೆ ಹಾರುತ್ತಿದ್ದೇನೆ. ನಾನು ಆತ್ಮ, ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ದೇಹದ ಜಗತ್ತು, ದೇಹದ ಬಂಧನದಿಂದ ಮುಕ್ತನಾಗಿ ಸಂಪೂರ್ಣ ಹಗುರತೆಯ ಅನುಭವ ಮಾಡುತ್ತ ಮೇಲೆ ಹಾರುತ್ತಿದ್ದೇನೆ. ಪಂಚತತ್ವದ ಲೋಕವನ್ನು ದಾಟಿ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತನಾಗಿರುವ ಆತ್ಮಜ್ಯೋತಿಯಾದ ನಾನು ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ವತನದಲ್ಲಿ ಸೂಕ್ಷ್ಮ ದೇವತೆಯಾದ ನಾನು ಸಂಪೂರ್ಣ ಸಫಲತಾ ಸ್ವರೂಪ ಸ್ಥಿತಿಯಲ್ಲಿರುವ ಬ್ರಹ್ಮ ತಂದೆಯನ್ನು ನೋಡುತ್ತಿದ್ದೇನೆ. ಬ್ರಹ್ಮ ತಂದೆ ಸ್ವಯಂ ಸಫಲತಾ ಮೂರ್ತಿಯಾಗಿದ್ದಾರೆ. ಸಂಪೂರ್ಣ ಸ್ಥಿತಿಯಲ್ಲಿರುವ ಬ್ರಹ್ಮ ತಂದೆ ಸಂಪೂರ್ಣ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಬ್ರಹ್ಮ ತಂದೆಯ ಮಗುವಾದ ನಾನು ಬ್ರಹ್ಮ ತಂದೆಯ ಸಮಾನ ಸಂಪೂರ್ಣ ಸ್ಥಿತಿಯನ್ನು ತಲುಪಿ ಸಫಲತಾ ಮೂರ್ತಿಯಾಗಬೇಕಾಗಿದೆ. ಬ್ರಹ್ಮ ತಂದೆ ತನು
ಮನ, ಧನ, ಸಮಯ, ಶ್ವಾಸ, ಸಂಕಲ್ಪ ಎಲ್ಲವನ್ನೂ ಸಫಲ ಮಾಡಿ. ಸಂಪೂರ್ಣ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡು ಸಫಲತಾ ಮೂರ್ತಿಯಾಗಿದ್ದಾರೆ. ಸೂಕ್ಷ್ಮ ದೇವತೆಯಾದ ನಾನು ಬ್ರಹ್ಮ ತಂದೆಯ ಸಮಾನ, ತನು, ಮನ, ತನ, ಸಮಯ, ಶ್ವಾಸ, ಸಂಕಲ್ಪ ಸರ್ವಸ್ವವನ್ನೂ ಸಫಲ ಮಾಡಿ ಬ್ರಹ್ಮ ತಂದೆಯ ಸಮಾನ ಸಫಲತಾ ಮೂರ್ತಿಯಾಗಬೇಕು. ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡುತ್ತಿರುವ ಸೂಕ್ಷ್ಮ ದೇವತೆಯಾದ ನಾನು ಬ್ರಹ್ಮ ತಂದೆಯ ಸಮಾನ, ನನ್ನ ಸರ್ವಸ್ವವನ್ನು ಪರಮಾತ್ಮ ತಂದೆಯ ಮುಂದೆ ಸಮರ್ಪಣೆ ಮಾಡಿ ಸರ್ವಸ್ವವನ್ನು ಸಫಲ ಮಾಡಿಕೊಂಡು ಸಫಲತಾ ಸ್ವರೂಪ ಆತ್ಮನಾಗಬೇಕಾಗಿದೆ. ನಾನು ಆತ್ಮ, ಬ್ರಹ್ಮ ತಂದೆಯ ಭ್ರುಕುಟಿಯ ಮಧ್ಯದಲ್ಲಿ ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಸದಾ ಸಫಲತೆಯನ್ನು ಪ್ರಾಪ್ತಿ ಮಾಡಿಸುವಂತಹ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದೇನೆ. ಮಹಾಜ್ಯೋತಿಯಾದ ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ಭ್ರುಕುಟಿಯ ಮೂಲಕ ಬ್ರಹ್ಮ ತಂದೆಯ ನಯನದ ಮೂಲಕ ಶಕ್ತಿಶಾಲಿ ದೃಷ್ಟಿಯನ್ನು ನನಗೆ ನೀಡುತ್ತಿದ್ದಾರೆ. ಪರಮಾತ್ಮ ತಂದೆಯ ಭ್ರುಕುಟಿಯಿಂದ ಪರಮಾತ್ಮ ತಂದೆಯ ನಯನದಿಂದ ಪ್ರಾಪ್ತಿಯಾಗುತ್ತಿರುವ ಅನಂತ ಶಕ್ತಿಯ ಕಿರಣಗಳು ನನ್ನನ್ನು ಸಫಲತಾ ಸ್ವರೂಪ ಆತ್ಮನನ್ನಾಗಿ ಮಾಡುತ್ತಿದೆ.
ಪರಮಾತ್ಮ ತಂದೆ ತಮ್ಮ ದೃಷ್ಟಿಯ ಮೂಲಕ ಸರ್ವ ಕಾರ್ಯಗಳಲ್ಲೂ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಶಕ್ತಿಯನ್ನು ನನಗೆ ನೀಡುತ್ತಿದ್ದಾರೆ. ಪರಮಾತ್ಮ ತಂದೆಯ ಶಕ್ತಿಯ ಕಿರಣಗಳು ನನ್ನನ್ನು ಸದಾಕಾಲಕ್ಕೋಸ್ಕರ ಸಫಲತಾ ಮೂರ್ತಿ ಆತ್ಮನನ್ನಾಗಿ ಮಾಡುತ್ತಿದೆ. ಆತ್ಮ ಜ್ಯೋತಿಯಾದ ನಾನು ಪರಮಾತ್ಮ ತಂದೆಯ ಶಕ್ತಿಯ ಕಿರಣಗಳನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು ಸಫಲತೆಯ ನಕ್ಷತ್ರ ಆಗುತ್ತಿದ್ದೇನೆ. ನಾನು ಮಹಾನ್ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ನಾನು ಪರಮಾತ್ಮ ತಂದೆಗೆ ನನ್ನ ಮನಸ್ಸಿನ ಮಾತನ್ನು ಹೇಳುತ್ತಿದ್ದೇನೆ. ಪರಮಾತ್ಮ ತಂದೆ, ನಿಮ್ಮನ್ನು ಪಡೆದಿರುವುದೇ ನನ್ನ ಜೀವನದಲ್ಲಿ ಬಹಳ ದೊಡ್ಡ ಸಫಲತೆಯಾಗಿದೆ. ಪರಮಾತ್ಮ ತಂದೆ, ನಿಮ್ಮನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾನು ಜನ್ಮ ಜನ್ಮಾಂತರದಿಂದ ಭಕ್ತಿಯನ್ನು ಮಾಡುತ್ತಿದ್ದೆ. ನಿಮ್ಮನ್ನು ನೋಡುವುದಕ್ಕೋಸ್ಕರ ನಾನು ಚಡಪಡಿಸುತ್ತಿದ್ದೆ. ಈ ಸಂಗಮ ಯುಗದಲ್ಲಿ ನೀವೇ ನನ್ನನ್ನು ತಮ್ಮ ಮಗುವನ್ನಾಗಿ ಮಾಡಿಕೊಂಡಿದ್ದೀರಾ. ಜಗತ್ತಿನಲ್ಲಿರುವ ಕೋಟ್ಯಾಂತರ ಆತ್ಮರ ಮಧ್ಯದಲ್ಲಿ ನನ್ನನ್ನು ನೀವು ಆರಿಸಿಕೊಂಡು ನಿಮ್ಮ ಪ್ರೀತಿಯ ಪಾಲನೆಯನ್ನು ನನಗೆ ನೀಡುತ್ತಿದ್ದೀರಾ. ಜಗತ್ತಿನಲ್ಲಿರುವ ಅನೇಕ ಮಹಾನ್ ವ್ಯಕ್ತಿಗಳು ಈಗಲೂ ನಿಮ್ಮನ್ನು ಹುಡುಕುತ್ತಿದ್ದಾರೆ. ಒಂದು ವಿಶೇಷತೆಯೂ ಇಲ್ಲದೇ ಇದ್ದಂತಹ ನನ್ನನ್ನು ನೀವು ನಿಮ್ಮ
ಮಗುವನ್ನಾಗಿ ಮಾಡಿಕೊಂಡಿದ್ದೀರಾ. ನನ್ನ ಜೀವನದಲ್ಲಿ ಬ್ರಹ್ಮಾಂಡದಲ್ಲಿರುವ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳುವ ಒಂದೇ ಒಂದು ಇಚ್ಛೆ ಇತ್ತು. ಈಗ ಬ್ರಹ್ಮಾಂಡದ ಮಾಲೀಕ ಆಗಿರುವ ನೀವೇ ಬಂದು ನನ್ನನ್ನು ನಿಮ್ಮ ಮಗುವನ್ನಾಗಿ ಮಾಡಿಕೊಂಡಿದ್ದೀರಾ. ನಿಮ್ಮನ್ನು ಪಡೆದುಕೊಂಡಿರುವುದೇ ನನ್ನ ಜೀವನದ ಬಹಳ ದೊಡ್ಡ ಸಫಲತೆಯಾಗಿದೆ. ಪರಮಾತ್ಮ ತಂದೆಯಾದ ನಿಮ್ಮನ್ನು ಪಡೆದು ನಿಮ್ಮಿಂದ ನಾನು ಸರ್ವಸ್ವವನ್ನೂ ಪಡೆದಿದ್ದೇನೆ. ಇಡೀ ವಿಶ್ವಕ್ಕೆ ಮಾಲೀಕ ಆಗಿರುವ ನೀವು ನನಗೆ ಇಡೀ ವಿಶ್ವದ ರಾಜ್ಯಭಾಗ್ಯವನ್ನು ನೀಡುತ್ತಿದ್ದೀರಾ. ಇಡೀ ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದು ನಾನು ಸಫಲತಾ ಸ್ವರೂಪ ಆತ್ಮನಾಗುತ್ತಿದ್ದೇನೆ. ವರದಾತನಾಗಿರುವ ಭಾಗ್ಯವಿದಾತನಾಗಿರುವ ಪರಮಾತ್ಮ ತಂದೆ ತಮ್ಮ ದೃಷ್ಟಿಯ ಮೂಲಕ ನನಗೆ ವರದಾನವನ್ನು ನೀಡುತ್ತಿದ್ದಾರೆ. ಪರಮಾತ್ಮನ ದೃಷ್ಟಿಯಿಂದ ಅನಂತ ವರದಾನಗಳನ್ನು ಪಡೆದು ವರದಾನಗಳಿಂದ ಸಂಪನ್ನನಾದ ನಾನು ಸಫಲತೆಯ ನಕ್ಷತ್ರ ಆಗಿದ್ದೇನೆ. ಭಾಗ್ಯವಿದಾತನಾದ ತಂದೆ ನನ್ನ ಭಾಗ್ಯವನ್ನು ರೂಪಿಸುವುದಕ್ಕೋಸ್ಕರ ತಮ್ಮ ವರದಾನಿ ಹಸ್ತವನ್ನು ಸೂಕ್ಷ್ಮ ದೇವತೆಯಾದ ನನ್ನ ಶಿರದ ಮೇಲೆ ಇಟ್ಟಿದ್ದಾರೆ. ಪರಮಾತ್ಮ ತಂದೆಯ ವರದಾನಿ ಹಸ್ತದಿಂದ ಅನಂತ ವರದಾನಗಳು ನನಗೆ ಪ್ರಾಪ್ತಿಯಾಗುತ್ತಿದೆ. ಭಾಗ್ಯವಿದಾತ ತಂದೆ ತಮ್ಮ ವರದಾನದ ಮೂಲಕ ನನ್ನನ್ನು
ಪದ್ಮಾಪದಂ ಭಾಗ್ಯಶಾಲಿಯನ್ನಾಗಿ ಮಾಡುತ್ತಿದ್ದಾರೆ. ಭಾಗ್ಯಶಾಲಿ ಆತ್ಮನಾದ ನಾನು, ಸಫಲತಾ ಸ್ವರೂಪನಾಗಿದ್ದೇನೆ. ಪರಮಾತ್ಮ ತಂದೆ, ತಮ್ಮ ವರದಾನಿ ಹಸ್ತದ ಮೂಲಕ ಸಫಲತಾ ಮೂರ್ತಿ ಭವ ಅನ್ನುವ ವರದಾನವನ್ನು ನನಗೆ ನೀಡುತ್ತಿದ್ದಾರೆ. ಬ್ರಾಹ್ಮಣ ಆತ್ಮನಾದ ನಿನ್ನ ಜನ್ಮಸಿದ್ಧ ಅಧಿಕಾರವೇ ಸಫಲತೆಯಾಗಿದೆ. ಎಂದೂ ನೀನು ಅಸಫಲ ಆಗಲು ಸಾಧ್ಯ ಇಲ್ಲ. ನೀನು ಸದಾ ಕಾಲಕ್ಕೂ ಸಫಲತಾ ಮೂರ್ತಿಯಾಗಿದ್ದೀಯ ಅನ್ನುವ ವರದಾನವನ್ನು ವರದಾತ ತಂದೆ ನನಗೆ ನೀಡುತ್ತಿದ್ದಾರೆ. ಪರಮಾತ್ಮನ ಮಗುವಾದ ನನಗೆ ಸಫಲತೆ ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ಪ್ರಾಪ್ತಿಯಾಗಿದೆ. ನಾನು ಸದಾ ಕಾಲಕ್ಕೂ ಸಫಲತಾ ಸ್ವರೂಪ ಆತ್ಮನಾಗಿದ್ದೇನೆ. ಸರ್ವ ಪ್ರಾಪ್ತಿಗಳ ಮಾಲೀಕನಾದ ಪರಮಾತ್ಮ ತಂದೆ, ತಮ್ಮ ದೃಷ್ಟಿಯ ಮೂಲಕ ನನಗೆ ಅನಂತ ಪ್ರಾಪ್ತಿಗಳ ಅನುಭವವನ್ನು ಮಾಡಿಸುತ್ತಿದ್ದಾರೆ. ಪರಮಾತ್ಮನ ದೃಷ್ಟಿಯಿಂದ ಸರ್ವ ಪ್ರಾಪ್ತಿಗಳನ್ನು ಪಡೆದುಕೊಂಡು ನಾನು ಸರ್ವ ಪ್ರಾಪ್ತಿಗಳಿಂದ ಸಂಪನ್ನನಾಗುತ್ತಿದ್ದೇನೆ. ಪ್ರಾಪ್ತಿ ಸ್ವರೂಪ ಆತ್ಮನಾದ ನಾನು ಸರ್ವ ಪ್ರಾಪ್ತಿಗಳಿಂದ ಸಂಪನ್ನನಾಗಿ ಸದಾ ಕಾಲಕ್ಕೋಸ್ಕರ ಸಫಲತಾ ಸ್ವರೂಪನಾಗಿದ್ದೇನೆ. ನಾನು ಆತ್ಮ, ಸ್ವಯಂನ್ನು ಪರಮಾತ್ಮ ತಂದೆಯ ಮುಂದೆ ಸಮರ್ಪಿತ ಮಾಡಿಕೊಳ್ಳುತ್ತಿದ್ದೇನೆ. ಬಾಬಾ, ಈ ತನು, ಈ ಮನ, ಈ ಧನ ಎಲ್ಲವೂ ನಿಮ್ಮದೇ ಆಗಿದೆ.
ನನ್ನದು ಅನ್ನುವುದು. ಈ ಸೃಷ್ಟಿಯಲ್ಲಿ ಏನೂ ಇಲ್ಲ, ನಾನು ಸರ್ವಸ್ವವನ್ನೂ ತ್ಯಾಗ ಮಾಡಿರುವ ಸಂಪೂರ್ಣ ಸಮರ್ಪಿತ ಆತ್ಮನಾಗಿದ್ದೇನೆ. ಪರಮಾತ್ಮ ತಂದೆ, ಈ ಸೃಷ್ಟಿಯಲ್ಲಿ ನನ್ನದು ಅನ್ನುವುದು ಏನೂ ಇಲ್ಲ, ನನ್ನವರು ಅನ್ನುವವರು ಯಾರೂ ಇಲ್ಲ. ನನ್ನವರು ಅಂದರೆ ನೀವೊಬ್ಬರೇ ಆಗಿದ್ದೀರಾ. ನೀವೇ ನನಗೆ ತಂದೆಯಾಗಿದ್ದೀರಾ, ತಾಯಿಯಾಗಿದ್ದೀರಾ, ಸರ್ವ ಸಂಬಂಧಿಯಾಗಿದ್ದೀರಾ. ನೀವೇ ನನ್ನ ಬಾಬಾ ಆಗಿದ್ದೀರಾ. ನಿಮ್ಮನ್ನು ಸರ್ವ ಸಂಬಂಧಿಯ ರೂಪದಲ್ಲಿ ಪಡೆದಿರುವುದೇ ನನ್ನ ಜೀವನದ ಅತಿ ದೊಡ್ಡ ಸಫಲತೆಯಾಗಿದೆ. ಭಾಗ್ಯವಿದಾತನಾದ ತಂದೆ, ನೀವು ಪ್ರತಿ ಕ್ಷಣ ನನ್ನ ಜೊತೆಗಾರಾಗಿ ನನಗೆ ಜೊತೆಯನ್ನು ನೀಡುತ್ತಿದ್ದೀರಾ. ಪರಮಾತ್ಮ ತಂದೆ, ನನ್ನ ಕೈಯನ್ನು ಸದಾ ಹಿಡಿದುಕೊಂಡು ಪ್ರತಿ ಕ್ಷಣ ನನ್ನ ರಕ್ಷಣೆಯನ್ನು ಮಾಡುತ್ತಿದ್ದೀರಾ. ನನ್ನ ಜೀವನದ ಸರ್ವ ಜವಾಬ್ದಾರಿಯನ್ನು ತೆಗೆದುಕೊಂಡು ನನ್ನನ್ನು ನಿಶ್ಚಿಂತ ಆತ್ಮನನ್ನಾಗಿ ಮಾಡಿದ್ದೀರಾ. ಪ್ರತಿ ಕ್ಷಣ ಪ್ರತಿ ಕಾರ್ಯದಲ್ಲೂ ಜೊತೆಯನ್ನು ನೀಡಿ ಸರ್ವ ಕಾರ್ಯದಲ್ಲೂ ನನ್ನನ್ನು ಸಫಲತಾ ಮೂರ್ತಿಯನ್ನಾಗಿ ಮಾಡುತ್ತಿದ್ದೀರಾ. ಪರಮಾತ್ಮ ತಂದೆ, ನೀವೇ ನನ್ನ ಜೊತೆಗಾರ ಆಗಿರುವಾಗ ನಾನು ಯಾವ ಕಾರ್ಯದಲ್ಲೂ ಅಸಫಲ ಆಗಲು ಸಾಧ್ಯ ಇಲ್ಲ. ಜಗತ್ತಿನ ಯಾವ ಶಕ್ತಿಯು ನನ್ನನ್ನು ಸೋಲಿಸಲು ಸಾಧ್ಯ ಇಲ್ಲ. ನಿಮ್ಮಿಂದ ಸಫಲತೆಯ ವರದಾನವನ್ನು ಪಡೆದಿರುವ ನಾನು ನಿಮ್ಮಿಂದ ಸಫಲತೆಯನ್ನು ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ಪಡೆದಿರುವ ನಾನು ಸದಾಕಾಲಕ್ಕೂ
ಸಫಲತಾ ಸ್ವರೂಪ ಆತ್ಮನಾಗಿದ್ದೇನೆ. ಓಂ ಶಾಂತಿ.